ಕೆಲವು ಸಿನಿಮಾಗಳು ಯಾವ ಥರ ಶುರು ಆಗುತ್ತೆ, ಅದರಿಂದ ಏನು ಪ್ರತಿಫಲ ಬರುತ್ತೆ ಯಾರೂ ಗೇಜ್ ಮಾಡ್ಕೋಬೋದಿಲ್ಲ. ಮೊದಲನೇದಾಗಿ ನಿರ್ದೇಶಕರು ಭಾಳ ಅತ್ಯುತ್ತಮವಾದಂಥ ಬರಹಗಾರ. ಆತನ ರೈಟಿಂಗ್ ಕಾನ್ಸೆಪ್ಟು ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ, ಒಬ್ಬ ಮನುಷ್ಯ ಆಲೋಚನೆ ಮಾಡಿದ್ರೆ ಹೌದಲ್ವಾ ಇದು ನಿಜ ಅಲ್ವಾ ಅಂತ ಅನಿಸುತ್ತೆ. ಆ ಥರ ಅವರು ಒಂದು ರೈಟಿಂಗ್ ಕಾನ್ಸೆಪ್ಟೇ ತುಂಬ ಅತಿ ಅದ್ಭುತವಾದಂಥ ಕಾನ್ಸೆಪ್ಟ್. ಸೊ ಅವರ ಈ ಒಂದು ಚಿತ್ರ ಆಫ್ಟರ್ ನಿರ್ದೋಸೆ ಆದಮೇಲೆ ಸುರೇಶ್ ಪ್ರೊಡಕ್ಷನ್ ಜೊತೆ ಇದನ್ನು ಮಾಡೋದು ಅಂತ ಆಯಿತು. ಸೊ ನಾನು ಸಾಮಾನ್ಯವಾಗಿ ಸ್ವಲ್ಪ ಕಥೆನ ಕೇಳ್ತೀನಿ, ಬಟ್ ಈ ಚಿತ್ರಕ್ಕೆ ನಾನು ಕತೆ ಕೇಳಲಿಲ್ಲ. ಯಾಕಂದರೆ ನನಗೆ ಡೈರೆಕ್ಟ್ರ್ ಮೇಲೆ ಅಷ್ಟು ಅದ್ಭುತವಾದಂಥ ಕಾನ್ಫಿಡೆನ್ಸ್ ನನಗೆ. ಅವರು ಪ್ರೀವಿಯಸ್ ಪಿಕ್ಚರು ನೀರ್ದೋಸೆ ಮಾಡಿದಾಗ ಸೇಮ್ ಇದೇ ಥರ ಆಯಿತು. ಅವರೊಬ್ಬರು ನಿರ್ಮಾಪಕರು ಬಂದರು, ಅವ್ರು ಹೋದ್ಮೇಲೆ ಇನ್ನೊಬ್ಬರು ಬಂದರು, ಅವ್ರು ಹೋದ್ಮೇಲೆ ಮೂರನೇವ್ರು ಬಂದರು. ತುಂಬ ಡಿಲೇ ಆಯಿತು ಪ್ರಾಜೆಕ್ಟ್ ಅದನ್ನು ಕೂಡ. ಅದನ್ನು ನೋಡ್ಬೋದು, ನನ್ನ ಪರ್ಸ್ನಾಲಿಟಿ ಎಲ್ಲ ತುಂಬ ವೇರಿ ಆಗಿರುತ್ತೆ. ಒಂದೊಂದು ಸೀನಲ್ಲಿ ಒಂದೊಂದು ಸೈಜ್ ಇರ್ತೀನಿ ನಾನು ಅದರಲ್ಲಿ. ಆ ಚಿತ್ರ ಇದೇ ಥರ ಒಂದು ಹೈಪ್ ತೊಗೊಂತವಾಗ, ಏನೋ ಬೇರೆ ಥರ ಆಗ್ತದೆ ಅನ್ನೋ ಒಂದು ಹೈಪ್ ತೊಗೊಂತು. ಆಮೇಲೆ ಹೈಪ್ ನಿಜ ಆಯಿತು. ಅವತ್ತಿನ ದಿನಕ್ಕೆ ಆ ಚಿತ್ರ 14 ಕೋಟಿ ರೂಪಾಯಿ ಬಿಸ್ನೆಸ್ನ ಮಾಡ್ತು ಆ ಚಿತ್ರ. ಅವತ್ತಿನ ಟಿಕೆಟ್ ರೇಟ್ಸು ಎಲ್ಲ ನೋಡಿದ ಅಂದರೆ ಇವತ್ತು ಕಂಪೇರ್ ಮಾಡಿದ ಐ ಥಿಂಕ್ ಇವತ್ತು ಆ ಹಿಟ್ ಆಗಿದರೆ ನನ್ನ ಪ್ರಕಾರ 50 ಕ್ರೋರ್ಸ್ ಶೇರ್ ಅದು. ಅದಾದಮೇಲೆ ಈ ನಿರ್ದೇಶಕರ ಜೊತೆ ನನಗೆ ಸುಮಾರು 3.5 ವರ್ಷ ಗ್ಯಾಪ್. ಆಮೇಲೆ ಸುರೇಶ್ ಅವರು ಜೊತೆ ಬಂದಾಗ, ಯಾಕಂದರೆ ನಾನು ಸ್ವಲ್ಪ ಡಿಲೇಡ್ ಪ್ರಾಜೆಕ್ಟ್ಸ್ ಮಾಡೋದಕ್ಕೆ ಸ್ವಲ್ಪ ನನಗೆ ಕಷ್ಟ, ನನ್ನ ಒತ್ತಡದ ಬದುಕು. ಆಮೇಲೆ ನನಗೆ ತುಂಬ ದೊಡ್ಡ ಕಾನ್ಸೆಪ್ಟು ಮನಸ್ಸಿನಲ್ಲಿ ನಾನು ಇಟ್ಕೊಂಡಿದ್ದೀನಿ. ರಾಜ್ಕುಮಾರ್ ಅವರು 200 ಸಿನಿಮಾ ದಾಟಿದ್ರು, ವಿಷ್ಣು ಸಾರು ದಾಟಿದ್ರು. ಸೊ ನನ್ನ ಕೆರಿಯರಲ್ಲಿ ನಾನು ದಾಟಬೇಕು ಅನ್ನೋ ಒಂದು ದೊಡ್ಡ ಕನಸಿದೆ ನನಗೆ. ಸೊ ನಾನು ಯಾವಾಗ 3 ವರ್ಷಕ್ಕೆ ಒಂದೊಂದು ಪ್ರಾಜೆಕ್ಟ್ ಮಾಡ್ತಾ ಹೋದರೆ ಅದು ಆಗೋದಿಲ್ಲ, ನಡೆಯೋದಿಲ್ಲ ಅದು. ಸೊ ಹಾಗಾಗಿ ವರ್ಷಕ್ಕೆ ಒಂದು 2 ಪಿಕ್ಚರ್ ಆದರೂ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್. ಬಟ್ ಈ ಪಿಕ್ಚರು ಎಕ್ಸೆಪ್ಷನಲ್. ಈ ಚಿತ್ರಕ್ಕೆ ನಾನು ಯಾವ ಒಂದು ಬ್ಯಾರಿಕೇಡು ಇಲ್ಲ, ಏನೂ ಇಲ್ಲ, ಬ್ಲೈಂಡಾಗಿ ಪಿಕ್ಚರು ನಾನು ಮಾಡಬೇಕು. ಇದರಲ್ಲಿ ಏನೋ ನನಗೆ ಹೊಸ ಸಂತೋಷ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿತ್ತು. ನಾನು ಡಬ್ಬಿಂಗಲ್ಲಿ ಈ ಚಿತ್ರ ಡಬ್ ಮಾಡಬೇಕಾದ್ರೆ ಆಗಲೇ ನನ್ನ ಮನಸ್ಸು ಹೇಳ್ತಾ ಇತ್ತು, ಇದು ನಾರ್ಮಲ್ ಪಿಕ್ಚರ್ ಅಲ್ಲ, ಇದು ಬೇರೆ ಥರ. ಯಾಕಂದರೆ ಡೈರೆಕ್ಟ್ರು ತುಂಬ ಕಾನ್ಸಂಟ್ರೇಟ್ ಮಾಡಿ ಒಂದು ನ್ಯಾಚುರಲ್ಟಿ ಇರಬೇಕು ಅಂತ ಹೇಳಿ ನನ್ನ ಮೇಕಪ್ ಎಲ್ಲ ಕಮ್ಮಿ ಮಾಡಿ, ನನ್ನ ಡ್ರೆಸ್ ಎಲ್ಲ ಒಬ್ಬ ಗ್ರಾಮೀಣ ಪ್ರದೇಶದವನು ಹೆಂಗಿರ್ತಾನೆ, ಯಾವುದೋ ಒಂದು ಗಲ್ಲಿನಲ್ಲಿ ಟೈಲರ್ ಅಂಗಡಿ ಇಟ್ಕೊಂಡಿದ್ರೆ ಅವನು ಹೆಂಗಿರ್ತಾನೆ. ಸೊ ಅದೇ ಥರ ಒಂದು ಕಾನ್ಸೆಪ್ಟನ್ನು ಮಾಡಿ ನನ್ನ ಜೊತೆ ಪಾತ್ರಗಳನ್ನ ಜೋಡಿಸಿದಂಥ ಪಾತ್ರಗಳೆಲ್ಲ ಭಾಳ ಅದ್ಭುತವಾದಂಥ ಪಾತ್ರಗಳು. ಬಟ್ ಆ ಪಾತ್ರಗಳೆಲ್ಲ ಎಷ್ಟು ನ್ಯಾಚುರಲ್ಲಾಗಿರುತ್ತೆ ಅಂತಂದರೆ, ಒಂದು ದೊನ್ನೆ ರಂಗಮ್ಮ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಆ ಅಮ್ಮ ಏನೋ ಒಂದು ಬಿರಿಯಾನಿ ಅಂಗಡಿ ಇಟ್ಕೊಂಡಿರ್ತಾಳೆ. ಆಮೇಲೆ ಹೀರೋಯಿನ್ ಒಂದು ಮುಸ್ಲಿಮ್ ಗರ್ಲು, ಆಕೆ ಒಂದು ಯಾವುದೋ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಿರ್ತಾಳೆ. ನಂಜಮ್ಮ ಅಂತ ನನಗೊಂದು ಅಸಿಸ್ಟೆಂಟ್ ಇರ್ತಾಳೆ. ಆಮೇಲೆ ಯಾವುದೋ ಒಂದು ಮಠ ಇರುತ್ತೆ, ಆ ಮಠದ ಸ್ವಾಮೀಜಿಗಳು ನಮಗೆ ಆತ್ಮೀಯರು. ಹೀಗೆ ನಾವು ಯಾವುದಾದ್ರು ಒಂದು ಪ್ರಾಂತ್ಯದಲ್ಲಿದ್ದರೆ ಹೇಗೆ ಸುತ್ತಮುತ್ತ ತುಂಬ ಕ್ಯಾರೆಕ್ಟರ್ಸ್ಗಳು ನ್ಯಾಚುರಲಾಗಿ ಬರುತ್ತೆ, ಆ ಥರ ನ್ಯಾಚುರಲ್ ಕಾನ್ಸೆಪ್ಟಲ್ಲಿ ಡೈರೆಕ್ಟ್ರು ಯೋಚನೆ ಮಾಡಿದ್ರು. ಇದನ್ನು ಸುಮ್ಮನೆ ಒಂದು ನ್ಯಾಚುರಲ್ಲಾಗೆ ಒಂದು ಕಾನ್ಸೆಪ್ಟ್ ಮಾಡಿದ ತಕ್ಷಣವೇ ಒಂದು ಪಿಕ್ಚರ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ಸುಳ್ಳು. ಒಂದು ಸಿನಿಮಾ ಒಂದು ಫೋಟೋಗ್ರಫಿಲಿ ಗೆಲ್ಲಲ್ಲ, ಅಥವಾ ಒಂದು ಸಾಂಗಲ್ಲಿ ಗೆಲ್ಲಲ್ಲ, ಅಥವಾ ಒಂದು ವೈಭವೀಕರಿಸಿದಾಗ ಗೆಲ್ಲಲ್ಲ, ಕಂಟೆಂಟ್ ಇರಬೇಕು. ಇವತ್ತಿನ ಪ್ರೇಕ್ಷಕ ತುಂಬ ಆಯ್ಕೆಗಳಿದ್ದಾವೆ ಪ್ರೇಕ್ಷಕನಿಗೆ. ಯಾವುದೇ ನೀವು ಒಂದು OTT ಪ್ಲ್ಯಾಟ್ಫಾರ್ಮ್ಗೆ ಹೋದರೆ ಸಾವಿರಾರು ಸಿನಿಮಾ ಸಿಗುತ್ತೆ. ಆಮೇಲೆ ನಮ್ಮ ಭಾರತದಲ್ಲಿ ಹೆಚ್ಚು ಕಮ್ಮಿ ಒಂದು ವರ್ಷಕ್ಕೆ 500-600 ಸಿನಿಮಾಗಳು ರಿಲೀಸ್ ಆಗುತ್ತೆ. ಸೊ ಈ ಕಾಂಪಿಟೇಷನಲ್ಲಿ ಗೆಲ್ಲಬೇಕು ಅಂತಂದರೆ ನಿಮಗೆ ಸ್ವಲ್ಪ ಬೇರೆ ಥರ ಸ್ಕ್ರಿಪ್ಟ್ಗಳನ್ನ ಮಾಡಬೇಕು. ಇವತ್ತು OTT ಪ್ಲ್ಯಾಟ್ಫಾರ್ಮೆಲ್ಲ ಹಿಟ್ಟಾಗಿದ್ದು ಹೆಂಗೆ ಅಂದರೆ ನ್ಯಾಚುರಲ್ ಇನ್ಸ್ಟಿಂಕ್ಟ್, ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಪಿಕ್ಚರ್ಸ್ಗಳು ಮಾಡಬೇಕು. ಭಾಳ ವಿರಳ ಸಿಗೋದು, ಆ ಸ್ಕ್ರಿಪ್ಟ್ಸ್ಗಳು ಸಿಗೋದೇ ಇಲ್ಲ ನಮಗೆ, ನನ್ನ ಅದೃಷ್ಟ.
ಸಿಕ್ಕಿದೆ. ಸ್ಕ್ರಿಪ್ಟ್ ಸಿಕ್ಕಿಬಿಡ್ಬೋದು, ಆ ನಟ ಸೂಟ್ ಆಗಬೇಕು ಅಥವಾ ನಟಿ ಸೂಟ್ ಆಗಬೇಕು. ನನಗೆ ಹಾಸ್ಯ ಅಂದರೆ ಪಂಚಪ್ರಾಣ. ನಾನು ನಟಿಸಿದ್ರೆ ಎಲ್ಲರೂ ಪ್ರೇಕ್ಷಕರು ಸಂತೋಷವಾಗಿ ನಗಬೇಕು, ಮತ್ತು ಸುಮ್ಮನೆ ನಗೋದು ಅಲ್ಲ, ಆ ನಗುವಿನ ಜೊತೆಗೆ ಒಂದು ಸಂದೇಶ ಇರಬೇಕು. ಇವೆಲ್ಲ ಸಿಕ್ಕೋದು ಭಾಳ ಕಷ್ಟ. ಸುಮ್ಮನೆ ಒಂದು ಸ್ಲ್ಯಾಪ್ಸ್ಟಿಕ್ ಕಾಮಿಡಿ ಮಾಡೋವಂಥದ್ದು ಅಥವಾ ಇನ್ಸ್ಟೆಂಟ್ ರಿಯಾಕ್ಷನಲ್ ಕಾಮಿಡಿ ಕೊಡುವಂಥದ್ದು ಅಥವಾ ಬಲವಂತಿಕೆ ಕಾಮಿಡಿ ಮಾಡೋದು, ಇದು ಅಷ್ಟೊಂದು ನಿಲ್ಲೋಲ್ಲ. ಸಿಚುಯೇಷನಲ್ಲಿರಬೇಕು ಕಾಮಿಡಿ. ನನ್ನ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಡೈರೆಕ್ಟ್ರು ಈ ಪಾತ್ರದಲ್ಲಿ ಅಂದರೆ, ಅವನೊಬ್ಬ ಅಭ್ಯಪರಿ ಇದ್ದಂಗೆ ಇರ್ತಾನೆ, ಬಟ್ ಅವನು ಬಾಯಿ ತೆಗೆದ್ರೆ ನಗಿಸ್ತಾನೆ, ವಿಷಯನೂ ಮಾತಾಡ್ತಾನೆ, ಭಾಳ ಕೋರಲ್ಲಿ ಮಾತಾಡ್ತಾನೆ, ಭಾಳ ಗಹನವಾಗಿ ಮಾತಾಡ್ತಾನೆ, ದೊಡ್ಡ ವಿಷಯ ಮಾತಾಡ್ತಾನೆ, ಧರ್ಮಗಳ ಬಗ್ಗೆ ಮಾತಾಡ್ತಾನೆ, ಜಾತಿಗಳ ಬಗ್ಗೆ ಮಾತಾಡ್ತಾನೆ. ಏನೂ ಗೊತ್ತಿಲ್ಲದೆ ಇದ್ದವ್ರಿಗೆ ನೀವು ಹಳ್ಳಿಗಳ ಕಡೆ ಹೋಗಿ ಸುಮ್ಮನೆ ಮಾತಾಡಿಸಿ, ಯಾವುದಾದ್ರು ಒಂದು ಜಗಳಗಳು ಇನ್ನೊಂದು ಮತ್ತೊಂದು ಆದಾಗ ನೀವು ಕೇಳಿ, ಅವನು ಏನೂ ಓದಿರಲ್ಲ, ಸಾಮಾನ್ಯನಾಗಿರ್ತಾನೆ, ಬಟ್ ಅವನ ಬಾಯಿನಲ್ಲಿ ಭಗವದ್ಗೀತೆ ಬರುತ್ತೆ, ಅವನ ಬಾಯಿನಲ್ಲಿ ದೊಡ್ಡ ದೊಡ್ಡ ಮಾತುಗಳು ಬರುತ್ತೆ. ಆ ಥರ ಪಾತ್ರ ಇದೆ ಜಗ್ಗೇಶನ ಪಾತ್ರ. ತುಂಬ ನಗಿಸ್ತಾನೆ, ತುಂಬ ಕಂಟೆಂಟಾಗಿ ಮಾತಾಡ್ತಾನೆ, ಸಾಮಾಜಿಕವಾಗಿ ಮಾತಾಡ್ತಾನೆ, ಮತ್ತು ಎಲ್ಲೋ ಒಂದು ಕಡೆ ತ್ಯಾಗಿ ಥರ ಕಾಣಿಸ್ತಾನೆ, ಇನ್ನೂ ಒಂದು ಎಲ್ಲೋ ಒಂದು ಕಡೆ ತುಂಬ ಥೀಟರ್ ಇವನು ಯಾರು ರೀ ಇವನು ಅನ್ನೋ ಥರ ಕಾಣಿಸ್ತಾನೆ, ಇನ್ನೊಂದು ಕಡೆ ಬಿದ್ದು ಬಿದ್ದು ನಗತ್ರ ಇರ್ತಾನೆ. ಕಟ್ಟ ಕಡೆಯಲ್ಲಿ ಅವನು ಒಂದು ಥರ ತುಂಬ ಅರಿತ ದೇವತಾ ಮನುಷ್ಯ ಆಗ್ಬಿಡ್ತಾನೆ. ಎಲಿವೇಷನ್ ಆಫ್ ದಿ ಸ್ಕ್ರಿಪ್ಟ್ ಎಷ್ಟು ಬ್ಯೂಟಿಫುಲ್ ಇದೆ ಅಂದರೆ ಅನ್ಇಮ್ಯಾಜಿನಬಲ್. ಇದನ್ನು ಐ ಶುಡ್ ಥ್ಯಾಂಕ್ ದಿ ಡೈರೆಕ್ಟ್, ಅವರು ಎಷ್ಟು ಅದ್ಭುತವಾಗಿ ನನಗೆ ಈ ಪಾತ್ರನ ಕೊಟ್ಟಿದ್ದಾರೆ ಅಂದರೆ. ಪ್ರತಿಯೊಬ್ಬ ಕಲಾವಿದ ಒಂದು ಸಿನಿಮಾ ಹಿಟ್ ಆದರೆ ಅವನಿಗೆ ಒಂದು 2-3 ವರ್ಷ ಆಯುಷ್ಯ ಅಭಿವೃದ್ಧಿ ಆಗ್ತದೆ. ನನ್ನ ಪ್ರಕಾರ ಈ ಚಿತ್ರದಿಂದ ನನಗೆ ಮಿನಿಮಮ್ 5 ವರ್ಷ ನನ್ನ ಆಯುಷ್ಯ ದೊಡ್ಡದಾಗ್ತದೆ. ಅಂದರೆ ಆಯುಷ್ಯು ಇನ್ ಸೆನ್ಸ್ ಸಿನಿಮಾಲಿ ನನ್ನ ಆಯುಷ್ಯ ದೊಡ್ಡದಾಗ್ತದೆ. ಅದಕ್ಕೆ ನಾನು ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ವಿಜಯ್ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾನೆ. ಬೇರೆ ಪಾತ್ರಗಳು ಏನು ನನ್ನ ಸುತ್ತ ಮಾಡಿದ್ದಾರೆ, ನಾನು ಅವರಷ್ಟು ಚೆನ್ನಾಗಿ ಮಾಡಿದ್ದೀನ ಅಂತ ನನಗೆ ಅನುಮಾನ ಕಾಡಿದೆ.